ಸಂಪಿಗೆ ನಮ್ಮ ಕೆಂಡತಿಗೆ ನಿನ್ ಕಳ್ಳ ಊತ್ಕೊಂಡಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಅಂತ ಕೊಟ್ಟಿರೋ ಮಾತು ತಗೊಳ್ಳೋದಕ್ಕೂ ಹಿಂಸೆ ನಿನಗೆ ನೀನು ಒಬ್ಳೆ ಕಷ್ಟಪಟ್ಟು ದುಡಿಯೋದ್ನ ತಂದೆ ಕೇಸ್ ಫೈಲ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಆಪರೇಷನ್ ಮಾಡಲೇಬೇಕು ಆಪರೇಷನ್ಗೆ ಕಮ್ಮಿ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದಷ್ಟು ಟೆಸ್ಟ್ಗಳನ್ನ ಮಾಡಬೇಕು ಆ ಟೆಸ್ಟ್ ಎಲ್ಲ ಮಾಡಕ್ಕೆ ಎರಡು ದಿನ ಬೇಕಾಗತ್ತೆ ನಾವದೆಲ್ಲ ಮಾಡಿ ಮುಗಿಸೋ ಅಷ್ಟ್ರೊಳಗೆ ನೀವು ಹಣ ರೆಡಿ ಮಾಡಿಕೊಂಡ್ರೆ ಆಪರೇಷನ್ ನ ಮಾಡ್ಬೋದು ನಾನು ಹೇಗೋ ಮಾಡಿ ಹೊಂದಿಸ್ತೀನಿ ಕಣೆ ತಲೆ ಕೆಟ್ಸ್ಕೊಬೇಡ ನಾನು ಇದೀನಲ್ವಾ ನಾಲ್ಕ್ ಲಕ್ಷ ಹೇಗೆ ಹೊಂದಾಜಿ ಅದ್ ನಮ್ಮ ಅಪ್ಪ ಕಣೆ ಚೆನ್ನ ಕೊಟ್ಟವರು ಅವರನ್ನು ಉಳಿಸ್ಕೊಳ್ಳೋದಕ್ಕೆ ನಾಲ್ಕ್ ಲಕ್ಷ ಉನ್ಸೋದು ನನ್ಗೇನ್ ಕಷ್ಟ ಆಗಲ್ಲ ನನ್ ಜೀವ ಒತ್ತೆ ಇಟ್ಟಾದ್ರೂ ಸರಿ ನಾನ್ ದುಡ್ಡು ಹೊಂದಿಸ್ತೀನಿ ಹೇಳ್ರಿ ಸಂತೋಷ ಆಗುತ್ತೆ ಕಡೆ ನನ್ ಕ್ಲೋಸ್ ಫ್ರೆಂಡ್ ಶಾಂತಾರಾಮ ಅವ್ನ ಮಗಳು ಇವತ್ತು ನಮ್ಮ ಮನೆಗೆ ಬರ್ತಾ ಇದಾರೆ ಜ್ಞಾಪಕದಲ್ಲಿ ಇದ್ದಾರೆ ಅಯ್ಯೋ ನನಗ್ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದ್ದೀರಿ ಯಾಕ ಅಲ್ಲ ಐದ್ ನಿಮಿಷಕ್ ಮುಂಚೆ ಮಾಡಿದ ಕೆಲ್ಸನ ಇನ್ನ ಐದ್ ನಿಮಿಷ ಬಿಟ್ ಕೇಳಿದ್ರೆ ಅಷ್ಟೊತ್ತಿಗೆ ಮರ್ತೋಗಿರ್ತೀರ ಅಂತದ್ರಲ್ಲಿ ನಿನ್ನೆ ಮಧ್ಯಾಹ್ನದಿಂದ ನನ್ ಫ್ರೆಂಡ್ ಬರ್ತಾನೆ ಅವಳು ಮಗಳು ಬರ್ತಾಳೆ ಅಂತ ಮರೀದೆ ಒಂದೇ ಸಮನೆ ನೆಂಟ್ರೋ ಇಲ್ಲ ಬೀಗ್ರೋ ಮನೆಗೆ ಬಂದ್ರೆ ಸಂಭ್ರಮ ಪಡ್ತಾರಲ್ಲ ಆ ತರ ಸಂಭ್ರಮ ಪಡ್ತಿದ್ದೀರಲ್ಲ ಅದಕ್ಕೆ ಆಶ್ಚರ್ಯ ಆಯ್ತು ಅಂತಂದೆ ಅಷ್ಟಕ್ಕೂ ಯಾರು ತಿಳ್ಕೊಂಡಿದ ಗೋವಿ ಮೇಟು ಅಷ್ಟೇ ಅಲ್ಲ ಗಂಟೆ ನಾನು ಅವನು ಜೊತೆಲೆ ಆಡ್ತಾ ಇದ್ವಿ ಅದಕ್ಕೋಸ್ಕರ ನೀನ್ ಕೇಳಿದ್ದನ್ನೆಲ್ಲ ತರ್ಸ್ಕೊಟ್ಟಿದೀನಿ ನೀಟಾಗಿ ಅಡಿಗೆ ಮಾಡಿ ಅವನ್ ಒಟ್ಟಿ ತುಂಬಾ ಬಿಡಿಸ್ಬೇಕು ಗೊತ್ತಾಯ್ತಾ ಓಕೆ ನೀನ್ ಹೇಳಿದ್ದೆಲ್ಲ ಹತ್ತು ನಿಮಿಷದಲ್ಲಿ ನಾನ್ ಮುಗಿಸ್ತೀನಿ ಆದ್ರೆ ನನ್ಗೊಂದು ಆಸೆ ರೀ ಏನು ಶಾಂತಾರಾಮ್ ಕರ್ದವ್ರು ಒಂದ್ ಹತ್ತು ಜನ ದಿನಾನ ಮನೆಗ್ ಬರ್ಲಿ ಅಂತ ದೇವ್ರನ್ನ ಬೇಡ್ಕೊತೀನ್ರಿ ನಾನು ಯಾಕ ಹಾಗಾದ್ರೂ ನಿಮ್ ಮರವನ ರೋಗ ಹೋಗುತ್ತಲ್ಲ ಏ ಪದ್ದು ಬಂದೆ ಯಾರು ಬಂದಿದ್ದೀರಾ ನೋಡು ಶಾಂತಾರಾಮ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫಸ್ಟ್ ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ ಅವ್ರು ಹಾಗೆ ನನ್ ಬಗ್ಗೆ ಹೇಳದೆ ಇದ್ರೆ ಅವನಿಗೆ ಸಮಾಧಾನನೇ ಆಗಲ್ಲ ನನ್ ಮಗಳು ನಿತ್ಯ ಆಂಟಿ ಚೆನ್ನಾಗಿರೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್ ತೀರ್ಥ ಹೇ ತೀರ್ತಾ Thank you Apa. ಮಗ ತೀರ್ಥೆಲ್ಲ ಇವನೇ ನೋಡ್ಕೊಳೋದು ಇಲ್ಲ ಅಂತಲ್ ಫ್ಯಾಕ್ಟ್ರಿ ನಾ ನೋಡ್ಕೊತಾ ಇಲ್ಲ ನನ್ನ ಫ್ರೆಂಡ್ ಕುಮಾರ್ ನೋಡ್ಕೊತಾನೆ ಆದ್ರೆ ನನ್ನ ಅಲ್ಲೇ ಇರೋದು ನಾನು ರಾಜಕೀಯದಲ್ಲಿ ಭವಿಷ್ಯ ಕಟ್ಕೋಬೇಕು ಅಂತೀನಿ ರಾಜಕಾರಣಿಗಳ ಮೇಲಿರೋ ದೊಡ್ಡ ಆಪಾದನೆ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾರೆ ಅನ್ನೋದು ಅರೆ ನಾ ಅಂತ ರಾಜಕಾರಣಿ ಅಲ್ಲ ನಾನು ಆದರ್ಶ ಇಟ್ಕೊಂಡಿರೋ ರಾಜಕಾರಣಿ ಸದ್ಯ ಕೌನ್ಸಿಲರ್ ಆಗಿದ್ದೀನಿ ಮುಂದೆ ಎಮ್ ಎಲ್ ಎನೂ ಆಗ್ತೀನಿ ಇಫ್ ಯು ಡೋಂಟ್ ಮೈಂಡ್ ನನಗೆ ಅರ್ಜೆಂಟ್ ಪಾರ್ಟಿ ಮೀಟಿಂಗ್ ಇದೆ ನಾನು ಹೋಗಿ ಬರ್ತೀನಿ ಅಪ್ಪ ಬರ್ತೀನಿ ಹ್ಞೂ ಅಮ್ಮ ಬಾಯ್ ನನ್ನ ಮಗ ರಾಜಕೀಯ ಹ್ಮ್ ಮುಂದಿನ ತಿಂಗಳು ದುಡ್ಡು ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ನನ್ ಮಗ ಬರ್ತಾನೆ ಬೈಕ್ ಎತ್ಕೊಂಡ್ ಬರಕ್ಕೆ ಓಡಿ ಓಡಿ ಮೌ ಏನು ವಿಷಯ ಗೊತ್ತಾಯ್ತಾ ನಿನ್ಗೆ ಏನ್ ವಿಷಯ ಅದೇ ಆ ಸುಮ್ನಿ ಅವರ ಏನೋ ಹುಷಾರಿಲ್ಲ ಅಂತಿದ್ರು ಆಪರೇಷನ್ ದುಡ್ಡು ಬೇಕಂತೆ ಅವಳು ನೋಡಿದ್ರೆ ದುಡ್ಡು ನಿನ್ನ ಹತ್ರ ಬರ್ಲಿಲ್ವಾ ಇಲ್ಲ ಕಣ ಅವಳು ಸ್ವಾಭಿಮಾನದ ಹುಡುಗಿ ಅಲ್ವಾ ಆಗುಣನೇ ನನಗ್ ಬಹಳ ಇಷ್ಟ ಆಗೋದು ಮೊನ್ನೆ ಅವ್ರ ತಂಗಿ ಕಾಲೇಜ್ ಫೀಸ್ಗೆ ದುಡ್ಡು ಬೇಕು ಅಂತ ಇಸ್ಕೊಂಡ್ ಹೋದ್ಲು ಅದಕ್ಕೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾಳೆ ಅನ್ಸುತ್ತೆ ಆಗತ್ತ ನೀನ್ ಸಹಾಯ ಮಾಡಲ್ವಾ ಮಾಡ್ಬೇಕು ಅಂತ ಅನ್ಕೊಂತೀನಿ ಆದ್ರೆ ಅವ್ರ ಅಪ್ಪನ್ ಮಾತ್ ಎನ್ಸ್ಕೊಂಡ್ರೆ ಮೈತ್ ಈಗ ಅವ್ರ ಅಪ್ಪನ ಸುಮ್ನಿನ ಅವ್ರ ಅಪ್ಪ ಸಾವಿನ ಮನೆ ಕದ ತಟ್ಟಿದಾನೆ ಇದೇ ಸರಿಯಾದ ಅವಕಾಶ ಉಪಯೋಗಿಸ್ಕೋ ಈ ಕಟ್ಟಿಗ್ ಸಿಕ್ಕಾಗ್ಲೆ ನಮ್ ಕೆಲ್ಸನ ಸಾಧಿಸ್ಕೊಬೇಕು ಈ ಸಮಯದಲ್ಲಿ ಸಹಾಯ ಮಾಡಿದ್ರೇನೆ ಅಲ್ವಾ ನೀನ್ ದೇವರಾಗೋದು ನಿನ್ ಸಹಾಯಕ್ಕೆ ಕಟ್ಬಿದ್ದು ಅವಳು ನೀನ್ ಹೇಳಿದನ್ನೆಲ್ಲ ಕೇಳೋದು ಸಮಯ ಸಂದರ್ಭ ಎರಡು ಕೂಡ್ಕೊಂಡ್ ಬಂದಿದೆ ಅದನ್ನ ಹೇಗ್ ಉಪಯೋಗಿಸ್ಕೊತಿಯೋ ಅದ್ರ ಮೇಲೆ ನಮಗ್ ಲಾಭ ಇದನ್ನೆಲ್ಲ ನಾನ್ ನೋಡ್ಕೊತೀನಿ ಬಾಯಿ ಮುಚ್ಕೊಂಡು ತಿನ್ನು ಬಂದ್ಬಿಟ ಈ ಬಡ್ಡಿ ಬಂದಾರ ಬುದ್ಧಿ ಹೇಳೋದಕ್ಕೆ ರಾಮಯ್ಯ ಬೀದಿಲ್ ಹೋಗೋದ್ ಕರೋ ಮಗಳನ್ ಕೊಟ್ಟಿನಿ ನಿನ್ ಮಗನಿಗೆ ಮಾತ್ರ ಕೊಡಲ್ಲ ಅಂದೆಲ್ಲ ಈಗ ನಾನು ನೋಡ್ತೀನಿ ಅದ್ ಹೆಂಗ್ ನೀನ್ ಮಗಳನ್ ಕೊಡಲ್ಲ ಅಂತ ನಿಗತ್ತಿನ್ ನಾಲ್ಗೆ ಬೆಲೆ ಕೊಡೋ ಸುಮಿ ನನ ಕೊಡೋ ಮಾತನ್ನ ಅದ್ ಹೆಂಗ್ ಮುರಿತಾಳೆ ಅಂತ ನಾನು ನೋಡೇ ಬಿಡ್ತೀನಿ ನೀನ್ ಏನು ಬೇಜಾರ್ ಮಾಡ್ಕೋಬೇಡ ಮಗ ಈ ರಾಜಕೀಯದರೆಲ್ಲಾ ಹಂಗೆ ಪರೋಪಕಾರಂ ಇದಂ ಶರೀರಂ ಅಂತ ಆ ಅತ್ತರಿ ನೀನು ಏನು ಮಾಡ್ಕೊಂಡಿದ್ದೀಯಾ ಸದ್ಯ ಫ್ರೀನೇ ಇದ್ದೀನಿ अंकಲ್ ಮುಂದೆ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ business ಅಂದ್ರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀಯಾ ನಂದೆ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಯ್ಯೋ ನಿನ್ನ ಸ್ವಂತ ಕಂಪ್ನಿ ಮಾಡೋದಾಯ್ತು ಅಂದ್ರೆ ನನ್ನ ಕಂಪನಿನೇ ನೋಡ್ಕೋ ಅರ್ಥ ಆಗಲಿಲ್ಲ ಬಿಂಚೇಳಯ್ಯ ತಾತಾ ನಿನ್ನತ್ರ ಮುಚ್ಚುಮರೆ ಅಂತದೋ ಎಲ್ಲ ಕುಲ್ಲಂಕುಲ್ಲ ಹೇಳ್ಬಿಡ್ತೀನಿ ಕೇಳು ನನ್ನ ಮಗ ತೀರ್ಥನಿಗೆ ನಿನ್ನ ಮಗಳು ನಿತ್ಯನ ಕೊಟ್ಟು ಮದುವೆ ಮಾಡಿದ್ರೆ ಸೊಸೆ ರೂಪದಲ್ಲಿ ಬರೋ ಆ ನನ್ನ ಮಗಳು ಇಡೀ ಫ್ಯಾಕ್ಟ್ರಿನ ನೋಡ್ಕೊಳ್ತಾರೆ ಅವಾಗ ನನಗೆ ಯಾವ ಯೋಚನೆಯೂ ಇರೋಲ್ಲ ನನ್ನ ಅಭಿಪ್ರಾಯ ಸರಿ ಅಂತೀಯ ತಪ್ಪಂತ್ಯ ನೀನೇ ಹೇಳು ಏನೋ ಕೇಶವ ಗೆಳೆಯ ಅಂತ ಮಾತಾಡ್ಸೋಕೆ ಬಂದರೆ ನಾನು ಬೀಗನೆ ಮಾಡ್ಕೋತಾ ಇದೀಯಾ ನಿನ್ನ ಮಗಳು ನನ್ನ ಮನೆಗೆ ಸೊಸೆಯಾಗಿ ಆಗ್ಬಂದ್ರೆ ಅದಕ್ಕಿಂತ ಭಾಗ್ಯ ಬೇರೆ ಇನ್ನೇನಿದ್ಯೋ ಏನ್ರಿ ನೀವು ಮದ್ವೆ ವಿಷಯ ನಾವ್ ನಾವೇ ನಿರ್ಧಾರ ತಗೊಳಕಾಗತ್ತ ಮದ್ವೆ ಆಗ್ಬೇಕಾಗಿರೋದು ತೀರ್ಥ ಮತ್ತೆ ನಿತ್ಯ ಅವ್ರ ತಾನೇ ನಿರ್ಧಾರ ಮಾಡ್ಬೇಕು ಹೌದು ಅವ್ರನ್ನೊಂದ್ ಮಾತ್ ಕೇಳ್ಬೇಕಲ್ಲ ಆಯ್ತು ನಿನ್ ಮಗನ್ನ ನೀನ್ ಕೇಳ್ಕೊ ನಾನ್ ನಿತ್ಯನ್ ಕೇಳ್ತೀನಿ ಏನ್ ನಿತ್ಯ ನಿನಗೆ ನನ್ ಮಗ ತೀರ್ಥ ಒಪ್ಗೆ ತಾನೆ ಸಾಹೇಬ್ರಾ ನಾ ಹೋಗಿ ಮಾತಾಡ್ಕೊಂಬರ್ನೇ ನೀನ್ ಇಲ್ಲೇ ಇರು ನಾನ್ ಬರ್ತೇನೆ ಸಾಹೇಬ್ರಾ ವಿಡಿಯೋ ಬೇಡ್ರಿ ಬೇಡ ನಾನ್ ಕೊಟ್ಟಿರೋ ಇಡೋಕೆ ಮಂತ್ರಿಗಳು ಒಂದ್ ಗಲ್ ಚಾರ್ಜ್ ಮಾಡ್ತಿರ್ತಾರೆ ಸರ್ ಇಪ್ಪತ್ತೈದು ಬಾಡ್ ನಂದು ಅಲ್ಲಿ ಅವನಿಗೆ ಕೆಲಸ ಸರ್ ರೀ ಇವತ್ತಿನ ಪೇಪರ್ ಓದಿದ್ರಿ ನೀವು ನೀವು ಮಾಡೋ ಕೆಲಸ ಅವನು ಮಾಡ್ತಾ ಇರೋದಕ್ಕೆ ನನ್ನ ಮಾನ ಮರ್ಯಾದೆ ಉಳಿತು ಶಿಷ್ಯ ಅಂದ್ರೆ ಅವನು ಕಂಡ್ರಿ ಒಂದೇ ಟ್ರಾಫಿಕ್ ವಿಡಿಯೋ ವೈರಲ್ ಆದಾಗ ನನ್ನ ವಿರುದ್ಧ ಜಾಸ್ತಿ ಹಾರಾಡ್ತಾ ಇದ್ದ ಅವನೇ ಅಲ್ವಾ ಈಗ ಮಂತ್ರಿಗಳು ಅವನಕ್ ಸರಿ ಬೆಂಡೆ ತಿರ್ತಾರೆ ಈ ಸಂತೋಷಕ್ಕಾದ್ರೂ ಪೇಪರ್ನವ್ರು ಕೇಳ್ದಷ್ಟು ದುಡ್ಡು ಕೊಡ್ಬೇಕಣ್ಣ ಆತ್ರಿ ಆತ್ರೆ ಸಾಹೇಬ್ರ ಸುಮ ಮಾರಿ ದುಡಿಯೋ ನನಗೆ ನಾಲ್ಕು ಲಕ್ಷ ರೂಪಾಯಿ ಸಾಲ ಯಾರು ಕೊಡ್ತಾರೆ ಹೇಳು ಅಡಬಿಡಕ್ಕೂ ಆಸ್ತಿ ಸಾಲ ಕಷ್ಟ ಬರ್ಕೊಟ್ಟರು ಸುಮಿ ನನ್ನಿಂದ ಒಂದ್ ಕೆಲಸ ಆಗ್ಬೋದು ಒಂದು ಲಕ್ಷದೋರ್ಗು ನಾನು ಒಂದಿಸ್ತೀನಿ ಮಿಕ್ಕಿದ್ನ ನಿಂದ್ ಮಾಡ ತುಂಬಾ ಉಪಕಾರ ಆಯ್ತು ಶಿವಣ್ಣ ದುಡ್ಡನ್ನ ಸರಿ ಇವತ್ತಾನೇ ಆ ವಿಷಯಕ್ಕೆ ಹೋಗಿ ಬಂದಿದ್ದೀನಿ ಆ ಇಪ್ಪತ್ತೈದನೇ ವಾರ್ಡ್ ಕಾರ್ಪೊರೇಟರ್ಗೆ ಗೆ ಮೇಲೆ ಏನೋ ಬೇಜಾರಾಗಿದೆ ಅಂತ ಅವನ ಸ್ವಲ್ಪ ಸಮಾಧಾನ ಮಾಡ್ಬೇಕು ಇವತ್ತೇ ಮಾಡ್ತೇನೆ ಲೆಮನ್ ಜ್ಯೂಸ್ ಪ್ಲೇಸ್ ಯಾಕೋ ಯಾಕೋಲ್ವಾ ಹಾಗೇನಿಲ್ಲ ಅದ್ಗೆ ತುಂಬ ಅದಕ್ಕೆ ತಲೆ ಹಿಡ್ಕೊಂಡಿದೆ ಸರಿಯಾದ ಟೈಮಿಗೆ ಮಲಗಬೇಕು ಸರಿಯಾದ ಟೈಮಿಗೆ ಹೇಳ್ಬೇಕು ದಿನಕ್ಕೆ ಬೇಕಾದಷ್ಟು ದೇಹನ ದಂಡಿಸ್ಬೇಕು ಇದೆಲ್ಲ ಯಾವಾಗ್ಲೂ ನಿಂಗೆ ಅರ್ಥ ಆಗುತ್ತೆ ನೀನ್ ಯಾವಾಗ್ಲೂ ಸರಿ ಹೋಗ್ತೇ ಇದೆಲ್ಲ ಬಿಟ್ಬಿಡು ಸುಭಾಷ್ ಒಳ್ಳೇದಲ್ಲ ಬಿಟ್ಬಿಡು ಅಂತ ಹೇಳೋದು ತುಂಬಾ ಈಸಿ ಆದ್ರೆ ಬಿಡೋನಿ ಗೊತ್ತು ಆದ್ರೆ ಕಷ್ಟ ಏನು ಅಂತ ಈಗ ನಿನಗೆ ಪಾಲಿಟಿಕ್ಸ್ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀಯ ನಾನ್ ಹೇಳಿದ್ನ ಬಿಟ್ಬಿಡುವಂತಲ್ಲ ಯಾವ್ದು ದುಶ್ಚಟ ಅನ್ನಿಸ್ತಾ ಇದೆಯೋ ಅದು ನನಗ್ ಬದುಕೋದಕ್ಕೆ ಕಾರಣ ಆಗಿದೆ ಅದು ನಾನು ಲೈಫ್ ನ ಎಂಜಾಯ್ ಮಾಡೋ ರೀತಿ ನೀನ್ ಲೈಫ್ ನೋಡೋ ರೀತಿನೇ ಬೇರೆ ನಾನ್ ಲೈಫ್ ನೋಡೋ ರೀತಿನೇ ಬೇರೆ ಸಾಹೇಬ ಸ್ವಲ್ಪ ಮಾತಾಡ್ಬೇಕಿತ್ತು ಹೆಂಗಿ ಮತ್ ಬಂದ ಕಾಲೋನಿಗೆ ಏನಾದ್ರೂ ಮತ್ತೆ ಪ್ರಾಬ್ಲಮ್ ಆಗಿತ್ತಣ್ಣ ಅಣ್ಣ ಸ್ವಲ್ಪ ಸಾಹೇಬ್ರ ಹತ್ರ ಮಾತಾಡ್ಬೇಕಾಗಿತ್ತು ಅರ್ಜೆಂಟ್ ಇದೆ ನೀರು ಜೀವಂತವಾಗಿ ಉಳ್ವಾ ಮತ್ತ ಕಿಡ್ನಿ ಫೇಲ್ಯೂರ್ ಆಗಿದೆ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ ಅದಕ್ಕೆ ಸಾಹೇಬ್ರಿಂದ ಏನಾದ್ರೂ ಸಹಾಯ ಆಗ್ಬೋದೇನು ಅಂತ ಕೇಳೋಣ ಅಂತ ಬಂದೆ ಚಿಂತೆ ಮಾಡ್ಬೇಡವಾ ನಾನು ಹೋಗಿ ಸಾಹೇಬ್ರನ್ನ ಕರ್ಕೊಂಡು ಬರ್ತೀನಿ ಸಾಹೇಬ್ರಾ ಸಾಹೇಬ್ರಾ ಸಾಹೇಬ್ರ ಏನು ಮತ್ತೆ ಯಾಕೆ ಬಂದಿದ್ದ ಅಳಿಲಿಗೆ ಮೇಡಮ್ ಅವ್ರ ಅವ್ರ ಅಪ್ಪರಿಗೆ ಕಿಡ್ನಿ ಫೇಲ್ ಆಗೈತೆ ಅಂತ ರೀ ಬಹಳ ತ್ರಾಸನ ಆಗಿದಾರೆ ಅಂತ ಸಾಹೇಬ್ರಿಂದ ಏನಾದ್ರು ಹೆಲ್ಪ್ ಆಕತ್ತೆ ಅಂತ ಕೇಳಕ್ ಬಂದಾರ ಓ ಎರಡು ದಿನ ಮುಖ ತೋರಿಸಿ ಮೂರನೇ ದಿನ ಡಿಮಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದಾಳೆ ಈ ವಿಷಯ ನಾನು ನಾನು ನೋಡ್ಕೋತೀನಿ ತೀರ್ಥಂಗೆ ಹೇಳ್ಬೇಡ ಮೇಡಮ್ ಅದು ಅದು ಇಲ್ಲ ಇದು ಇಲ್ಲ ಇದೇನೇನು ಧರ್ಮಛತ್ರ ಅಂತ ಅನ್ಕೊಂಡಿದ್ಯಾ ಬಂದ್ ಬಂದವ್ರಿಗೆಲ್ಲ ಕೈ ತುಂಬಿಸಿ ಕಳ್ಸೋದಕ್ಕೆ ಕಷ್ಟ ಅಂತ ಹೇಳಿ ಸುಲಿಗೆ ಮಾಡೋ ಎಷ್ಟೋ ಜನರನ್ನ ನಾನು ನೋಡಿದೀನಿ ಈ ವಿಚ ತೀರ್ಥಂಗ ಗೊತ್ತಾಗ್ಬಾರ್ದು ಗೊತ್ತಾಗ್ಬಾರ್ದು ಅಂದ್ರೆ ಗೊತ್ತಾಗ್ಬಾರ್ದು ಅಷ್ಟೇ ಒನ್ಸ್ ಅಗೇನ್ ನಿನ್ ಮುಖ ನೋಡ್ಬಾರ್ದು ಅಂತ ಎಷ್ಟ್ ಅನ್ಕೊಂಡ್ರು ಬೆಳದ್ ಬೆಳಿಗ್ಗೆ ಮೂಡ್ ಹಾಳು ಮಾಡೋದಕ್ ಬಂದ್ಬಿಡ್ತ್ಯಾ ಪಾಪ ಬೇಡ ಬೇಡ ಅಂದ್ರೂ ನಿನ್ ಕಾಲೇ ಹೇಳ್ಕೊಂಡ್ ಬಂದ್ಬಿಡತ್ತೇನೋ ಓ ಸಾರಿ 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 ಕಾರಣ ಇಲ್ದೇ ನೀನ್ ಎಲ್ಗೂ ಹೋಗೋದಿಲ್ವಲ್ಲ ಇವತ್ತೇನ್ ಕಾರಣ ಇಟ್ಕೊಂಡ್ ಬಂದಿದ್ಯಾ ಮೊನ್ನೆ ಪ್ರಸಾದ ಕೊಡ್ಬೇಕಿತ್ತು ನಿನ್ನೆ ನೀರ್ ಬೇಕಿತ್ತು ಇವತ್ ಯಾವ ಭಿಕ್ಷೆ ಬೇಕಿತ್ತು ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಒಬ್ಬ ಕಾರ್ಪೊರೇಟರ್ ಬರೀ ನಿನ್ ಸಮಸ್ಯೆನ ಕೇಳೋದಕ್ಕೆ ನಿನ್ ಮನೆಗ್ ಕೆಲ್ಸದವ್ರು ಅಂತ ಅನ್ಕೊಂಡಿದ್ಯಾ ನಿನ್ನಂತ ಸಾವಿರಾರು ಜನರ ಸಮಸ್ಯೆ ಕೇಳೋದಿರುತ್ತೆ ಪಾಪ ಸಾಧು ಮನುಷ್ಯ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಸುಳ್ಳು ಹೇಳ್ಕೊಂಡು ದುಡ್ಡು ಕೇಳೋದಕ್ ಬಂದ್ಬಿಡ್ತೀರಾ ಅಲ್ವಾ ಅಮ್ಮಂಗ್ ಹುಷಾರಿಲ್ಲ ಅಂತಾನು ಹೇಳ್ತೀರಾ ಅಪ್ಪ ಸತ್ೋದ ಅಂತಾನು ಹೇಳಿ ನಿಲ್ಸಿ ಇಲ್ಲಿ ಬಂದು ತಪ್ಪು ಮಾಡಿದೆ ಅಂತ ನನ್ಗೆ ಅರ್ಥ ಆಯ್ತು ಕ್ಷಮಿಸಿ ನನಗೆ ಯಾವ ಸಹಾಯನೂ ಬೇಡ ಹಾಗೆ ಒಂದ್ ಮಾತು ಸುಳ್ಳೇಗಿದ್ ಬತ್ಕೊಂತ ದಿನ ನನಗ್ ಬಂದಿಲ್ಲ ಮುಂದೆ ಬರೋದು ಇಲ್ಲ ಬರ್ತೀವಿ ಕ್ಷಮಿಸಿ ಯಾವತ್ತು ಇಲ್ಲಿಗೆ ಬರಲ್ಲ ಯಾರೋ ಬಂದಂಗಿತ್ತು ಯಾರೋ ಭಿಕ್ಷಕರು ಬಂದಿದ್ರು ಭಿಕ್ಷೆ ಹಾಕಿ ಕಳಿಸ್ದೆ ದುಡ್ಡು ಎಲ್ಲಾದ್ರೂ ಅಡ್ಜಸ್ಟ್ ಆಯ್ತೇನೆ ಆಗತ್ತೆ ಕಣೆ ಶಿವಣ್ಣ ಹೇಳಿದೀನಿ ಮತ್ತೆ ಒಂದಿಷ್ಟು ಕೇಳಿದ್ದೀನಿ ಅಂತ ಹೇಳಿದ್ದಾರೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹ ಕಾಲೇಜ್ ಹೋಗು ಸುಮಿ ಸುಮಿ ಕೇಳಿ ಶಾನೆ ದುಃಖ ಅಥವ ಎಂತ ಕೆಲ್ಸ ಮಾಡ್ಕೊಂಡ್ಬಿಟ ರಾಮಯ್ಯ ಅಲಾ ಹೆಂಗೋ ಕಷ್ಟಪಟ್ಟು ಪಡ್ತೊಡ್ದು ನಿನ್ನ ಮನೆ ನಿಭಾಯ್ತಿದೆ ತಾನೆ ನಿಮ್ ಊರಿಕೆ ನೀನ್ ಮಾಡೋ ಹುಸ ಬರಿಲ್ಲ ನಿಮ್ ಅಪ್ಪನ್ ಯಾಕ್ ಬೇಕಾಗಿತ್ತು ತೊಂತೀನಿ ಬಿಡ್ತಾರೆ ಬೇಗ ಅಲ್ಲ ಕಣೆ ಸುಮಿ ನಾನ್ ಇಂತ ಏನ್ ಹೇಳಿದ್ದೆ ನೀನು ನನ್ ಮಗಳಿದ್ದಂಗೆ ಅಂತ ಹೇಳಿದ್ನೂ ಇಲ್ಲೋ ಅಲ ನಿಮ್ಮ ಆಪ್ರೇಷನ್ ಖರ್ಚಿಗೆ ದುಡ್ಡು ಕೇಳಿಲ್ಲ ಕೊಡಲ್ಲ ಅಂತಿದ್ನಾ ನಿಮ್ ತಂಗಿ ಕಾಲೇಜಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡು ಇಸ್ಕೊಂಡಿದೀನಿ ಮತ್ತೆಂಗೆ ಕೇಳೋದು ಅಂತನಾ ಸುಮಿ ನಿಮ್ಮ ಅಪ್ಪನ ಜೀವಕ್ಕಿಂತ ಹೆಚ್ಚಿದೆನೆ ಈ ದುಡ್ಡು ಹಾ ರೋದಕ್ಕಿಂತ ನಿಮ್ಮ ಅಪ್ಪ ನೋಡ್ಸೋದ ಖರ್ಚಾಗತ್ತೆ ಸುಮಿ ನಿನ್ನ ನೀನ ಹೇಳಿದನ ಇಲ್ಲ ಗೊತ್ತಿಲ್ಲ ನಾನು ನಿಮ್ಮಪ್ಪ ನೆನ್ನೆ ನಿನ್ ಬಗ್ಗೆನೆ ಮಾತಾಡ್ಕೊಂಡ್ವಿ ನೀನೀಗ ಹೊರಗಿನವ್ರ ಅಲ್ಲ ಕಣೆ ನಮ್ ಕುಟುಂಬದವ್ರು ಕಷ್ಟದಲ್ಲಿರುವಾಗ ನಾನು ಅವ್ರಿಗೆ ಸಹಾಯ ಮಾಡದೇ ಇರ್ತೀನಿ ಬೈಲಿ ನೋ ಹುಟ್ಕೋ ಬಾ ಬಾ ಹುಟ್ಕೋ ಇಲ್ಲ ಲೀನೋ ಈ ದುಡ್ಡು ತಗೋ ಮೊದಲು ನಿಮ್ಮ ಅಪ್ಪನ ಉಳಿಸ್ಕೋ ಜೀವ ಹೋದರೆ ಮತ್ತೆ ವಾಪಸ್ ಬರಲ್ಲ ಸುಮಿ ನಿನ್ನನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತೀವಿ ನೀ ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಒಪ್ಕೆ ಆಯ್ತಾ ಸುಮ್ಮಿ